ಜೀವನದಲ್ಲೇ ಆಗಲಿ ಆಟದಲ್ಲೇ ಆಗಲಿ ಯಾವತ್ತೂ ನಾನೇ ಗೆಲ್ಲಬೇಕು. ಆದರೂ ನಾನು ಇವತ್ತು ಸೋತೋದೆ. ಸೋತೋರು ಯಾವತ್ತೂ ಬದುಕಿರಬಾರ್ದು. ಎಸ್, ಬದುಕಿರಬಾರ್ದು. ಅದಕ್ಕೆ ಅದಕ್ಕೆ ನನ್ನ ಚಿತೆಗೆ ನಾನೇ ಬೆಂಕಿ ಇಟ್ಕೋತೀನಿ. ಹೌದು, ನಾನು ಸಾಯ್ಬೇಕು. ನಾನು ಬದುಕಬಾರ್ದು ಕಣೋ. ಅಷ್ಟ್ರಾಳು ಒಂದು ಹೆಣ್ಣು ನನಗಿಷ್ಟೋ ಅವಮಾನ ಮಾಡಿದ್ದಾನೆ. ಈ ಊರಿನ ಜನ ಕೂಡ ನನ್ನ ಮಾತು ಮೀರಿ ಅವಳಿಗೆ ಸಹಾಯ ಮಾಡಿದ್ದಾರೆ. ಏಯ್, ನನ್ನ ಜನ್ಮ ಕೊಟ್ಟ ತಂದೆ ಕೂಡ ಅವಳು ಸಹಾಯ ಮಾಡಿದ್ದಾನೆ. ಅವನ್ ಬದುಕಿದ್ರು ಸತ್ತಾಗೆ ಕಣೋ, ಸತ್ತಾಗೆ. ನನಗ್ಯಾರು ಇಲ್ಲ. ನನ್ ಮಾತು ಕೇಳ ರಾಜ. ಏಯ್, ಅದಕ್ಕೆ ನಾನು ಸಾಯ್ಬೇಕು. ನೀ ನನ್ನ ಪ್ರಾಣ ಸ್ನೇಹಿತ ತಾನೆ? ಹೌದು ಕಣೋ. ನೀ ನನ್ನ ಪ್ರಾಣ ಸ್ನೇಹಿತ ತಾನೆ? ತಗೋ, ನಾನು ಈ ಚಿತೆ ಮೇಲೆ ಮಲಗ್ತೀನಿ. ನೀನೆ ನಿನ್ ಕೈಯಾರ ನನ್ನ ಚಿತೆಗೆ ಬೆಂಕಿ. ಈ ಚಿತೆ ಮೇಲೆ ಮಲಗಬೇಕಾಗಿರೋದು ನೀನಲ್ಲ. ಆ ಜಾನಕಿಗೆ ಕುಂಕುಮ ಇಟ್ಟು ಕಾಲುಂಗರ ಹಾಕಿ ಬಳೆ ತೊಡಸಿ ತಾಳಿ ಕಟ್ಟದ್ನಲ್ಲ ರಾಮು, ಅವನನ್ನ ಈ ಚಿತೆ ಮೇಲೆ ಮಲಗಿಸ್ತೀನಿ. ನಿನ್ನ ಕೈಯಾರೆ ಕೊಳ್ಳಿ ಇಡಿಸ್ತೀನಿ. ನಿನ್ನ ಎದುರುಗಡೆ ಆ ಜಾನಕಿ ಕುಂಕುಮ ಅಳಿಸ್ಬೇಕು, ತಾಳಿ ಕಿತ್ತಾಕಬೇಕು, ಬಳೆ ಒಡಿಬೇಕು, ಕಾಲುಂಗರ ಕಳಿಸ್ಬೇಕು. ಅವಳು ಬಿಳಿ ಸೀರೆ ಉಟ್ಕೊಂಡು ನರಳತಾ ನಿನ್ನ ಮುಂದೆ ಅಳಬೇಕು. ಅಷ್ಟೇ ತಾನೆ? ನಾನ್ ಮಾಡ್ತೀನಿ ರಾಜ, ನಾನ್ ಮಾಡ್ತೀನಿ. ಇಷ್ಟು ಮಾಡ್ಲಿಲ್ಲ ಅಂದ್ರೆ ನಾನು ನಿನ್ ಪ್ರಾಣ ಸ್ನೇಹಿತಾನೆ. ಅಲ್ಲೋ ನನ್ನ ಮಗನ ಎತ್ತ ಚಿತೆ ಮೇಲೆ ಹಾಕ್ರ. ಅಲ್ಲಿ ನನ್ನನ್ನ ಬೇಡ ಅಂದು ಇವನ ಕೈಲಿ ತಾಳಿ ಕಟ್ಟಿಸ್ಕೊಂಡು ಅದು ಯಾಕೆ ಬಾಳ್ತೀಯೋ ನಾನು ನೋಡ್ತೀನಿ. ನಿನ್ನ ಕೊಬ್ಬನ್ನ ಅಡಗಿಸಿ
ನಿನ್ನನ್ನ ನನ್ನ ಕಾಲಡಿಲಿ ಬಿತ್ತಿರೋ ಹಾಗೆ ಮಾಡ್ತೀನಿ. ಅಲ್ಲಿವರೆಗೂ ಈ ಕಂಕಣನ ಬಿಚ್ಚಲ್ಲ. ಇಷ್ಟೆಲ್ಲ ಆದ್ಮೇಲೆ ಈ ಊರ್ನ ಬಿಟ್ಟು ನನ್ನ ಗಂಡನ ಕರ್ಕೊಂಡು ಎಲ್ಲಾದರೂ ದೂರ ಹೋಗೋಣ ಅಂತಿದ್ದೆ. ಆದ್ರೆ ಈಗ ಹೇಳ್ತಿದ್ದೀನಿ, ಎಲ್ಲೂ ಹೋಗಲ್ಲ, ಇಲ್ಲೇ ಈ ಊರಲ್ಲೇ ಇದ್ದು ಹೇಗ್ ಬದುಕ್ತೀನಿ ಅಂತ ತೋರಿಸ್ತೀನಿ. ಮಗನಿಂದ ತಂದೆಗೆ ಕೊಳ್ಳಿ ಇಡೋದು ವಾಡಿಕೆ, ಆದ್ರೆ ತಂದೆನೆ ಮಗನಿಗೆ ಕೊಳ್ಳಿ ಇಡ್ತಾ ಇದ್ದಾನೆ. ಅಯ್ಯೋ, ಇಂಥ ಪರಿಸ್ಥಿತಿ ಬಂದ್ಬಿಟ್ಟು ನನಗೆ. ಇಂಥ ದುರ್ಗತಿ ಯಾವ ತಂದೆಗೂ ಬರೋದು ಬೇಡ, ಯಾವ ತಂದೆಗೂ ಬರೋದು ಬೇಡ. ಅಪ್ಪಾಜಿ, ಮುಂದಿನ ಜನ್ಮ ಅಂತೇನಾದ್ರೂ ಇದ್ರೆ ನಿಮ್ ಮಗಳಾಗ ಹುಟ್ಟೋ ಭಾಗ್ಯ ಕರುಣಿಸು ಅಂತ ನಾನು ದೇವ್ರಲ್ಲಿ ಪ್ರಾರ್ಥಿಸ್ತೀನಿ ಅಪ್ಪ. ನಾನು ದೇವ್ರಲ್ಲಿ ಪ್ರಾರ್ಥಿಸ್ತೀನಿ.